ನಾನು ಇಲ್ಲೇ ಕಾಂಗ್ರೆಸ್ ಆಫೀಸಲ್ಲೇ ಎರಡು ಬಾರಿ ಪ್ರೆಸ್ ಮೀಟ್ ಮಾಡಿದ್ದೆ. ವಿಧಾನಸಭೆಯಲ್ಲೂ ಕೂಡ ಎರಡು ಬಾರಿ ಕೋವಿಡ್ ಡೆತ್ಸ್ ಬಗ್ಗೆ ನಾನು ಮಾತಾಡಿದ್ದೀನಿ. ಅಂಕಿಅಂಶದ ಸಮೇತ ನಾನು ಮಾತಾಡಿದ್ದೆ. ಆ ಅಂಕಿಅಂಶ ಎಲ್ಲಿದೆ ಅಂದರೆ ನಮ್ಮ ಸರ್ಕಾರದ್ದೇ ಡೆತ್ಸ್ ಆ್ಯಂಡ್ ಬರ್ಸ್ ಆ ಇಲಾಖೆ ಕೊಟ್ಟಿರ್ತಕ್ಕಂಥದ್ದೇ. ಆಮೇಲೆ ಈ ಕೋವಿಡ್ನ ಯಾವ ರೀತಿ ಮುಚ್ಚಿಟ್ರು ಅನ್ನೋದನ್ನು ನಾನು ಹಿಂದೆನೂ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ, ವಿಧಾನಸಭೆಯಲ್ಲೂ ಹೇಳಿದ್ದೆ. ಇವತ್ತು WHOನವರು ನಾನು ಹಿಂದೆ ಏನು ಹೇಳಿದ್ನೋ ಅದೇ ಇವತ್ತು WHOನವರು ಹೇಳಿದ್ದಾರೆ. ಇಲ್ಲಿ ಯಾವ ರೀತಿ ಮುಚ್ಚಿಡ್ತಾ ಇದ್ರು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಗೆ ಕೋವಿಡ್ ಬರುತ್ತೆ. ಆ ವ್ಯಕ್ತಿಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಹಾಸ್ಪಿಟಲ್ ಸೇರಿದಾಗ ಆ ವ್ಯಕ್ತಿಗೆ ಆಲ್ಕೋಹಾಲ್ ತಗೊಳ್ತಾ ಇದ್ರೆ ಅಥವಾ ಹೊಗೆ ಸೊಪ್ಪು ಸ್ಮೋಕಿಂಗ್ ಮಾಡ್ತಾ ಇದ್ರೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಮತ್ತು ನರರೋಗಕ್ಕೆ ನರರೋಗಗಳು ಇರುತ್ತಲ್ಲ ಅದು, ಆಮೇಲೆ BP ಮತ್ತು ನ್ಯೂರೋ, ಸುಮಾರು ನಲವತ್ತು ವಿವಿಧ ಕಾಯಿಲೆಗಳು ಅದರಲ್ಲಿ ಸ್ಮೋಕಿಂಗು ಮತ್ತು ಹೊಗೆ ಸೊಪ್ಪು ಸೇರಿಸಿ ಸೇವನೆ ಮಾಡ್ತಾ ಇದ್ರೆ 40 ಕಾಯಿಲೆಗಳಲ್ಲಿ ಯಾವುದನ್ನ ಒಂದಿದ್ರೂ ಕೂಡ ಆ ಕೋವಿಡ್ ಬಂದಿರತಕ್ಕಂಥ ವ್ಯಕ್ತಿ ಸತ್ತರೆ ಅವ್ರಿಗೆ ಕೋವಿಡ್ ಡೆತ್ ಸರ್ಟಿಫಿಕೇಟು ಕೊಡ್ತಿರಲಿಲ್ಲ. ಅದರಿಂದ ಏನಾಗ್ತಿತ್ತು, ನಮ್ಮ ದೇಶದಲ್ಲಿ ಬರೀ 4.5 ಲಕ್ಷ ಜನ ಸತ್ತಿದ್ದಾರೆ ಅಂತ ಹೇಳ್ತಿದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಅಲೆಯಲ್ಲಿ 3,000 ಚಿಲ್ಲರೆ ಹೇಳ್ತಿದ್ರು, ಎರಡನೇ ಅಲೆಯಲ್ಲಿ 37,000 ಹೇಳ್ತಿದ್ರು, ಕೇವಲ 40,000 ಅಂತ ಹೇಳ್ತಾ ಇದ್ರು. ಇವತ್ತು ದೇಶದಲ್ಲಿ ನಾನು 42 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ನಾನು ಹಿಂದೆನೂ ಅನೇಕ ಬಾರಿ ಹೇಳಿದ್ದೀನಿ. ಇವತ್ತು ಅಂಕಿಅಂಶದ ಪ್ರಕಾರ 47 ಲಕ್ಷ ಜನ ಸತ್ತಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ. 2019ಕ್ಕೆ ಕಂಪೇರ್ ಮಾಡಿದಾಗ 2021ರಲ್ಲಿ 56,000 ಜನ ಅಧಿಕವಾಗಿ ಸತ್ತಿದ್ದರು, 2022ರಲ್ಲಿ 1,66,000 ಜನ ಅಧಿಕವಾಗಿ ಸತ್ತಿದ್ದರು. ಅಂದರೆ 2 ವರ್ಷದಲ್ಲಿ ಸುಮಾರು 1,99,000 ಜನ 2019ಕ್ಕೆ ಕಂಪೇರ್ ಮಾಡಿದ್ರೆ ಹೆಚ್ಚುವರೆಗೆ ಸತ್ತಿದ್ದರು. ಈ ಹೆಚ್ಚುವರಿ ಸತ್ತಂಥ ವ್ಯಕ್ತಿಗಳಿಗೆ ಯಾವುದು ನಮ್ಮ ದೇಶದಲ್ಲಿ ಯಾವ ಸಾಂಕ್ರಾಮಿಕ ರೋಗನೂ ಇರಲಿಲ್ಲ, ಎಕ್ಸೆಪ್ಟ್ ಕರೋನಾ ಅಥವಾ ಭೂಕಂಪ ಆಗಿರಲಿಲ್ಲ ಅಥವಾ ಸುನಾಮಿ ಆಗಿರಲಿಲ್ಲ. ಇದನ್ನೆಲ್ಲ ಕೂಡ ನಾನು ಅನೇಕ ಬಾರಿ ಹೇಳಿದೆ ಮಾಧ್ಯಮಗಳು ಕೂಡ, ನೀವು ಕೂಡ ಯಾವುದೋ ಒಂದೆರಡು ಮಾಧ್ಯಮ ಬಿಟ್ಟರೆ ನೀವು ಮಾಧ್ಯಮಗಳು ಕೂಡ ಇದನ್ನು ಎಕ್ಸ್ಪೋಸ್ ಮಾಡಲೇ ಇಲ್ಲ. ಇವತ್ತು WHOನವರು ಮಾಡಿದ್ದಾರೆ, ಇವತ್ತು ಎಲ್ಲ ಕಡೆ ಕೂಡ ಬರ್ತಾ ಇದೆ. ರೆಕಾರ್ಡ್ ಯಾರು ಮಾಡಿರಬೇಕು, ಮಾಡಿದರೆ ಅಧಿಕಾರಿ ಮಾಡಿರಬೇಕು, ಇಲ್ಲ ಅಂದರೆ ಕುಮಾರಸ್ವಾಮಿ ಅವರು ಮಾತಾಡುವಾಗ ಯಾರಾದರೂ ಪಕ್ಕದಲ್ಲಿದ್ದು ಮಾಡಿರಬೇಕು. ಕುಮಾರಸ್ವಾಮಿ ಅವರು ಅದೇನೇನು ಡಿನೇ ಏನು ಮಾಡಿಲ್ಲ ಇದುವರೆಗೂ ನಾನು ಮಾತಾಡಿಲ್ಲ ಅಂತ. ಆಮೇಲೆ ಈ ಕರ್ನಾಟಕ ಒಂದು ರಾಜ್ಯದಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಸಮರ್ಥ ಒಂದು ಇಲಾಖೆ ಅಂತ ಮೊದಲಿಂದಲೂ ಕೂಡ ಹೆಸರಿದೆ. ಇರ್ಬೋದು ಕೆಲವರು ತಪ್ಪು ಮಾಡಿದ್ರು ಇರ್ಬೋದು, 10% ಸಮರ್ಥ ಅಸಮರ್ಥ ಅಧಿಕಾರಿಗಳು ಇರ್ಬೋದು. ಆದರೆ IG ಏನು ಅಂತಾರೆ, ಒಬ್ಬ ಅಧಿಕಾರಿನ ಅಲ್ಲಿ ಕಳಿಸಿದಾಗ ಅವರು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರಿಗೆ ಬೇಡ ಅಂತ ಹೇಳ್ಬೋದಿತ್ತು. ಇಲ್ಲ ಅವರು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಥವಾ ಅವ್ರ ಮೇಲೆ ಅಪಾದ ನೀಡಿದೆ ಅಂತೇಳಿ ಬೇಡ ಬೇರೆಯವ್ರನ್ನ ಹಾಕಿ ಅಂತ ಹೇಳ್ಬೋದಿತ್ತು. ಆ ರೀತಿ ಒಬ್ಬ ಪೊಲೀಸ್ ಅಧಿಕಾರಿನ ಏಕವಚನದಲ್ಲಿ ಮಾತಾಡಿ ಅದೆಲ್ಲ ಕೂಡ ಸರಿ ಇಲ್ಲ. ಮತ್ತು ಈ BJP ಇದು ಸಂಸ್ಕೃತಿ ತೋರಿಸುತ್ತಿದ್ದು. ಹಿಂದೆ ಯಾಕೆ ನಾನು ಆ ರೀತಿ ಹೇಳ್ತೀನಿ ಅಂತ ಹೇಳಿದ್ರೆ, ಅರಗ ಜ್ಞಾನೇಂದ್ರ ಅವರು ಗೃಹಮಂತ್ರಿ ಆಗಿದ್ದಾಗ ಚಿಕ್ಕಮಗಳೂರಲ್ಲೋ ಶಿವಮೊಗ್ಗದಲ್ಲೋ ಏನಂತ ಹೇಳಿದ್ರು, ಪೊಲೀಸವ್ರನ್ನ ಯಾರಿಗೆ ಹೋಲಿಸ್ರು, ನಾಯಿಗಳಿಗೆ ಹೋಲಿಸ್ತರು ಅಲ್ವಾ. ಒಬ್ಬ ಗೃಹಮಂತ್ರಿ ಅವ್ರ ಇಲಾಖೆನ ಡಿಪೆಂಡ್ ಮಾಡ್ಕೋಬೇಕು ಎಂದರೆ, ತಪ್ಪು ಮಾಡಿದವ್ರು ಡಿಪೆಂಡ್ ಮಾಡ್ಕೊಳ್ಳಿ ನಾನು ಹೇಳ್ತಿಲ್ಲ, ತಪ್ಪು ಮಾಡೋರು ಶಿಕ್ಷೆ ಕೊಡಬೇಕು. ಇಲಾಖೆನೇ ಅವರು ಆ ರೀತಿ ಬೈದಿದ್ದು ಏನಾಗುತ್ತೆ, ಪೊಲೀಸ್ ಅಧಿಕಾರಿಗಳಲ್ಲಿ ಒಂದು ನೈತಿಕವಾಗಿ ಅವರಿಗೆ ಕೆಲಸ ಮಾಡುವಂಥ ಉತ್ಸಾಹನೂ ಇರೋದಿಲ್ಲ, ವಾತಾವರಣವೂ ಇರೋದಿಲ್ಲ. ಗೃಹಮಂತ್ರಿ ಆದವರು ಆ ರೀತಿ ಮಾತಾಡಿದ್ದು ಇನ್ನೇನಾಗುತ್ತೆ, ಇನ್ನು ಶಾಸಕರು ಎಲ್ಲರೂ ಮಾತಾಡ್ತಾರೆ. ಆಮೇಲೆ ಮೊನ್ನೆ ಕಮಲ್ ಪಂತ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಆ ಚಂದ್ರು ಅನ್ನೋ ಒಬ್ಬ ಯುವಕ ಯಾವ ಕಾರಣಕ್ಕೆ ಸತ್ತ ಅಂತ. ಅದೇನಾಯಿತು, ಆ ಕಮಿಷನರ್ ವಿರುದ್ಧನೇ ರವಿಕುಮಾರ್ ಅವರು BJP ಮುಗಿ ಬೀಳ್ತಾರೆ, ಅಂದರೆ ಕಮಿಷನರ್ ಹೇಳಿದ ತಪ್ಪು ಅಂತೇಳಿ.
ಈ ರೀತಿಯೆಲ್ಲ ಆದರೆ ರಾಜ್ಯದಲ್ಲಿ ಪೊಲೀಸ್ ಅವರಿಗೆ ಕೆಲಸ ಮಾಡುವಂಥ ಉತ್ಸಾಹ ಇರುತ್ತಾ, ವಾತಾವರಣ ಇರುತ್ತಾ? ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಸರ್ಕಾರ, ಗೃಹಮಂತ್ರಿಗಳು. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಬೆನ್ನು ತಟ್ಟಬೇಕು. ಪೊಲೀಸ್ ಕಮಿಷನರ್, ಇವರು, ಗೃಹಮಂತ್ರಿ, ಯಾರು ತಪ್ಪು ಮಾಡ್ತಾರೆ ಅವ್ರನ್ನ ಎತ್ತಡಿಂಗಿಳಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಶಿವಮೊಗ್ಗದಲ್ಲಿ ಮಂತ್ರಿ ಈಶ್ವರಪ್ಪನವರು ಮಾಜಿ ಆಗಿದ್ದಾರೆ. ಈಗ ಇದರಲ್ಲಿ 144 ಸೆಕ್ಷನ್ ಇರುತ್ತೆ, ಮೆರವಣಿಗೆ ಮಾಡ್ತಾರೆ. ಇನ್ನು BJP ಅವರಿಂದ ಈ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಉಳಿಯುತ್ತಾ? ಖಂಡಿತ ಉಳಿಯೋದಿಲ್ಲ. ಅದು ಶ್ರೀರಾಮ್ ಸೇನೆಯವರು ಮತ್ತು ಹಿಂದೂ ಜಾಗರಣ ವೇದಿಕೆಯವರು ಇತ್ತೀಚೆಗೆ ಎಲ್ಲ ನೋಡಿದಲ್ಲ 4-5 ಇಶ್ಯೂಗಳಲ್ಲಿ, ಅವ್ರನ್ನಾರೋ ಪೊಲೀಸ್ ಕಂಟ್ರೋಲೇ ಮಾಡಲಿಲ್ಲ. ಅದರ ಅರ್ಥ ಏನು? ಪೊಲೀಸ್ ಇಲಾಖೆನೇ ಇವರಿಗೆಲ್ಲ ಕುಂಭಕ್ಕೆ ಕೊಡ್ತಾ ಇದ್ದಾರೆ ಅಂತಾಯಿತು. ಈವನ್ SDPI PFI ಯಾರ್ಯಾರು ಗಲಾಟೆ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಸದ್ಯ ಬಿಡಬೇಕಾಗಿತ್ತು. ನಾನು ಗೃಹಮಂತ್ರಿ ಆಗಿದ್ದಾಗ ಅದನ್ನೇ ಮಾಡ್ತಾ ಇದ್ದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.